ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಈಗಾಗಲೇ ಕನ್ನಡ ಎಕ್ಸಾಮಿನ ಪ್ರಿಪೇಟ್ರಿ ಪ್ರಥಮ ಪಿ ಯು ಸಿಯ ಪ್ರಿಪೇಟರಿ ಎಕ್ಸಾಮಿನ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಮ್ಯಾಥಮೆಟಿಕ್ಸ್ ಎರಡು ಅಪ್ಲೋಡ್ ಆಗಿದೆ ಕೆಮಿಸ್ಟ್ರಿ ಎರಡು ಅಪ್ಲೋಡ್ ಆಗಿದೆ ಹೌದಲ್ಲೂ ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆನ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ ಓಕೆ ಧನ್ಯವಾದಗಳು ಕಳಿಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನೋಡಿ ಇದು ಬೆಂಗಳೂರಿನಲ್ಲಿ ನಡೆಸ ನಡೆಸುವ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಬನ್ನಿ ನೋಡೋಣ ವಿತ್ ಕೀ ಆನ್ಸರೇ ಸಾಲ್ವ್ ಮಾಡ್ತಾ ಹೋದರೆ ಬಹಳ ಒಳ್ಳೆಯದಾಗುತ್ತೆ ದ ಡಿಸ್ಪ್ಯೂಟ್ ಆ್ಯಂಡ್ ದ ಫೈಟ್ ಅಮಾಂಗ್ ದಿ ಜೆಂಟ್ಮೆನ್ ಆಫ್ ದಿ ಜಂಗಲ್ ವಾಸ್ ಫಾರ್ ದ ರೈಟ್ಸ್ ಆಫ್ ಡ್ಯಾಶ್ ಅಂತ ಇದೆ ದಟ್ ಈಸ್ ವಾಟ್ ವಾಸ್ ದ ರೈಟ್ ಆಫ್ ದಿ ಅಕ್ಯುಪೇಷನ್ ಅಂತ ಹೌದಲ್ವಾ ಅದನ್ನು ಅಕ್ಯುಪೇಷನ್ ಮಾಡ್ಕೊಂಡಿರುತ್ತೆ ಹಾಗಾಗಿ ಸ್ಪ್ರಿಂಗ್ಸ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ ಸ್ಪ್ರಿಂಗ್ಸ್ ಅಂದರೆ ಚೈಲ್ಡ್ಹುಡ್ ಅದು ಹೌದಲ್ವ ನಂತರದಲ್ಲಿ ದ ಚೀಫ್ ಅಕಾರ್ಡಿಂಗ್ ಟು ಮಾರಾ ಇನ್ ದ ಮೆಡಿಷನಲ್ ಕ್ರೀಪರ್ ವಾಸ್ ಡ್ಯಾಶ್ ದ ಥೀಫ್ ಯಾರಾಗಿರ್ತಾರೆ ಅಲ್ಲಿ ಅಂತ ಹೇಳಿದರೆ ನೋಡಿ ಅಕಾರ್ಡಿಂಗ್ ಟು ಮಾರಾ ಮಾರನ ಪ್ರಕಾರ ಟೀಫ್ ಯಾರು ಅಂದರೆ ಮೆಡಿಸಿನಲ್ ಕ್ರೀಪರು ಇಲ್ಲಿ ಮನುಷ್ಯ ಅಲ್ಲ ಕಳ್ಳ ಅದು ಒಂದು ಬಳ್ಳಿಗೆ ಕಳ್ಳ ಅದು ಅಂತ ಹೇಳ್ತಾನೆ ಕಳ್ಳಬಳ್ಳಿ ಅಂತ ಕಳ್ಳಿ ಬಳ್ಳಿ ಓಕೆ ದ ಪೀಪಲ್ ಇನ್ ದಿ ರೆಸ್ಟೋರೆಂಟ್ ಲುಕ್ಡ್ ಲೈಕ್ ಹಂಗ್ರಿ ವೂಲ್ಫ್ ಅಂತ ಇರಬೇಕು ಇದೇ ಆನ್ಸರು ಒನ್ ಇದು ಆನ್ಸರು ಸರಿಯಾದ ಉತ್ತರ ಮನಿ ಹಸ್ ಗಾಟ್ ಹಸ್ ಡಾನ್ ಕುಡ್ ಮೀನ್ ಡ್ಯಾಶ್ ಅಂತ ಇದೆ ಆಲ್ ಆಫ್ ದಿ ಅಬೋ ಅನ್ನೋದು ಸರಿಯಾದ ಉತ್ತರ ನಂತರ ತುಳಿ ರಾ ತುಳು ರಾಣಿ ಹಜ್ರಾ ಸ್ಟೋರಿ ಬಾಬರ್ ಅಲಿ ಈಸ್ ಅ ಡ್ಯಾಶ್ ಅದು ಅವಳು ಏನಾಗಿರ್ತಾಳೆ ಅಂದರೆ ಒಬ್ಬ ಫಿಶ್ ಮಂಗರ್ ಆಗಿರ್ತಾಳೆ ಓಕೆ ಅಜ್ರ ಇನ್ ದಿಸ್ ಸ್ಟೋರಿ ದಿ ಡ್ಯಾಶ್ ವುಡ್ ನೋಡಿ ದಿ ಡ್ಯಾಶ್ ವುಡ್ ಎಂಬ್ರೇಸ್ ದ ಟ್ರೀ ಅಂತ ಇದೆ ಎಂಬ್ರೇಸ್ ದ ಟ್ರೀ ಇನ್ ದ ಪೋಯಮ್ ಅಂತ ಇದೆ ದಿ ಸನ್ ಲೈಟ್ ಸೂರ್ಯನ ಕಿರಣ ಸನ್ಲೈಟ್ ಅಂತ ಓಕೆ ದಿ ಗಾಡಸ್ ಕನ್ಸಿಡರ್ ರಿವರ್ ವೇದ ಆ್ಯಸ್ ಅ ಡ್ಯಾಶ್ ಪ್ಲೇ ಥಿಂಗ್ ಅನ್ನೋದು ಸರಿಯಾದ ಉತ್ತರ ಓಕೆ ಮ್ಯಾಸ್ ಆಫ್ ಫಾಲಿಂಗ್ ನೋಡೋದಾದ್ರೆ ಪೂರ್ ಸಿನ್ನರ್ ಅಂದರೆ ಫಾರ್ಮರ್ಸ್ ವೈಫ್ ಬಂತ ಬಂತು ಹಾರ್ವೆಸ್ಟ್ ಆಫ್ ಮೈ ಓಮ್ ಅಂದರೆ ನನ್ನ ಮಕ್ಕಳು ಅಂತ ಚಿಲ್ಡ್ರನ್ ಸರಿಯಾದ ಉತ್ತರ ಅನೇಬಲ್ ಟು ಬೆಡ್ ಮೈ ಹೆಡ್ ಅದು ಫಾರ್ಮರು ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ತಾವುಗಳೇ ಕಮೆಂಟ್ಸಲ್ಲಿ ತಿಳಿಸಿ ಯಾಕಂದರೆ ಅಕ್ಕಿ ಆನ್ಸರ್ ಅಂತೂ ಹೇಳಿಬಿಟ್ಟೆ ದ ಸ್ಪೀಕರ್ ಇಸ್ ಡೋ ನಾಟ್ ಆಸ್ಕ್ ಆಫ್ ಮಿ ಮೈ ಲವ್ ದಟ್ ಲವ್ ಐ ಹ್ಯಾಡ್ ಒನ್ಸ್ ಫಾರ್ ಯು ಓಕೆ ಹಿ ಹ್ಯಾಸ್ ರಿಯಲೈಸ್ಡ್ ದಟ್ ದೇರ್ ಆರ್ ಅದರ್ ಸ್ಯಾರೋಸ್ ಅರೌಂಡ್ ಹಿಮ್ ಡಿಮ್ಯಾಂಡಿಂಗ್ ಹಿಸ್ ಅಟೆನ್ಷನ್ ಎರಡೂ ಕೂಡ ಸರಿ ಓಕೆ ಅದಕ್ಕೆ ಬಾಸ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ನಂತರದಲ್ಲಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳೇ ಚೂಸ್ ದಿ ಕರೆಕ್ಟ್ ಫಾರ್ಮ್ ದಿ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ ನೆಕೊಲೋ ಆ್ಯಂಡ್ ಜಗಬೋ ಸ್ಟ್ರಗಲ್ ಹಾರ್ ಟು ಸೇವ್ ದ ಮನಿ ಒನ್ ನೈಟ್ ದೇ ವರ್ ಅನ್ನೋದು ಸರಿಯಾದ ಉತ್ತರ ಯಾಕಂದರೆ ಬಹು ವಚನ ಅಲ್ವಾ ಹಾಗಾಗಿ ವರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನಂತರದಲ್ಲಿ ಸಿಟ್ಟಿಂಗ್ ಮತ್ತು ಏನಿದೆ ಹೀ ಡ್ಯಾಶ್ ಅಂತ ಇದೆ ಲರ್ನ್ಸ್ ಅದು ಆಯಿತಾ ದಟ್ ದೆ ಡ್ಯಾಶ್ ಸ್ಪೆಸಿಫಿಕ್ ಪ್ಲಾನ್ ದೇ ಹ್ಯಾವ್ ದೇ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ ಯಾಕಂದರೆ ಹ್ಯಾವ್ ಅನ್ನೋದು ಬಹು ವಚನ ಆಗುತ್ತೆ ಫೆಡ್ರಿಕ್ ಡೋಗ್ಲಸ್ ಹ್ಯಾಡ್ ಟು ಮಾಸ್ಟರ್ಸ್ ಈಸ್ ಫಸ್ಟ್ ಮಾಸ್ಟರ್ ನೇಮ್ ವಾಸ್ ವಾಝ್ ನೋಡಿ ಬಿ ಆದಮೇಲೆ ಬಿ ಅಂದರೆ ವಾಜ್ ಅಂತ ಬರೀಬೇಕು ಆ ಜಾಗದಲ್ಲಿ ಆ್ಯಂಥೋನಿ ಡೋಗ್ಲಸ್ ಇಲ್ಲಿ ಡೂ ನಾಟ್ ರಿಮೆಂಬರ್ ಅಂತ ಇದೆ ಡಿಡ್ ನಾಟ್ ಅಂತ ಮಾಡಿದರೆ ಮುಗಿತು ಡಿಡ್ ನಾಟ್ ರಿಮೆಂಬರ್ಡ್ ಓಕೆ ಆ್ಯಂಥನೀಸ್ ಓಕೆ ಫಸ್ಟ್ ನೇಮ್ ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಮ್ಯಾಜ್ ಆಫ್ ಫಾಲೋಯಿಂಗ್ ಭಾಳ ಈಸಿಯಾಗಿದೆ ನೋಡಿ ಐ ಆಮ್ ನಾಟ್ ಶ್ಯೂರ್ ಅಂತ ಹೇಳಿದರೆ ಡಿಸ್ಅಗ್ರಿ ಅಂತ ನಾಟ್ ಅಂದರೆ ಡಿಸ್ಅಗ್ರಿ ಅಂತ ನೋ ಅಂದರೂ ಡಿಸ್ಅಗ್ರಿ ಅಂತ ಅರ್ಥ ಐ ಟು ಬೆಗ್ ನೋಡಿಸ್ ಗೊತ್ತಿಲ್ವಾ ಬಿಟ್ ಹಾಕಿ ತಲೆ ಕೆಡಿಸ್ಕೊಬೇಡಿ ಆನ್ಸರ್ ತಾನಾಗೆ ಬರುತ್ತೆ ನೋಡಿ ಈಗ ಮೈ ಬಾರೋ ಯುವರ್ ಪ್ಯಾನ್ ಪ್ಲೀಸ್ ರಿಕ್ವೆಸ್ಟಿಂಗ್ ಮಾಡ್ತಾ ಇರೋದು ಅಥವಾ ಸೀಕಿಂಗ್ ಪರ್ಮಿಷನ್ ಅಂತ ಓಕೆ ಮೂರನೇದು ಸೀಕಿಂಗ್ ಪರ್ಮಿಷನ್ ಆಗುತ್ತೆ ಹೆಲೋ ಗುಡ್ ಮಾರ್ನಿಂಗ್ ಅಂದರೆ ಗ್ರೀಟಿಂಗು ಅದನ್ನು ಅಲ್ಲಿ ಬರ್ಕೊಳ್ಳಿ ಉಳಿದಿದ್ದೇನೀಗ ಐ ವುಡ್ ರಾದರ್ ಹ್ಯಾವ್ ಅಂತ ಇದೆ ಅದನ್ನು ಪ್ರಿಫರೆನ್ಸ್ ಕೊಡುವಂಥದ್ದು ಇನ್ನೊಂದು ಆಪ್ಷನ್ನು ಅಲ್ಲಿಗೆ ಉಳಿದಿದ್ದೇನ್ರಿ ರೀ ಈಗ ಅದಕ್ಕೆ ನೋಡಿ ಯಾವುದು ಐ ರಿಗ್ರೆಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ಅದು ಕಂಪ್ಲೇನಿಂಗ್ ಓಕೆ ಎರಡನೇದು ಕಂಪ್ಲೇನಿಂಗ್ ಅಲ್ಲಿಗೆ ಮುಗಿಯಿತು ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಸರ್ ಈ ರೀತಿಯಾಗಿ ತಾವುಗಳು ಕಂಡುಕೊಳೋಕ ಬೇಕಾಗತ್ತೆ ಏನೂ ಇಲ್ಲ ಸೆಕೆಂಡ್ ಮೇನ್ ಕ್ವಶನ್ ನಾವು ನೋಡೋದಾದ್ರೆ ಎಲಾಬೊರೇಟ್ ಅಂತ ಇದೆ ಏನೂ ಇಲ್ಲ ಕಣ್ರಿ ಓಕೆ ದಿ ಪೊಯಿಟಿಕ್ ರಿಯಲೈಸ್ ಡಿಫ್ರೆನ್ಸ್ ದ ಸೀಸನ್ಸ್ ಇನ್ ದ ಸ್ಪೆ ಸ್ಟೇಜಸ್ ಆಫ್ ದ ಲೈಫ್ ಇನ್ ದ ಸ್ಕೂಲ್ ಬಾಯ್ ಅಂತ ಇದೆ ಏನೂ ಇಲ್ಲ ಚಿಕ್ಕನಾಗಿದ್ದಾಗ ಮಗು ಯಾವ ರೀತಿಯಾಗಿ ಅಂದರೆ ಸ್ಪ್ರಿಂಗ್ ಸೀಸನ್ನು ಮತ್ತೆ ಯಾವುದು ಅದು ಒಂದು ಯಾವುದು ಏನಂತೀರ ಅದು ಚಿಕ್ಕ ಇನ್ಫ್ಯಾಂಟು ಹಾಗೂ ಮತ್ತೇನಿದೆ ಓಲ್ಡ್ ಏಜಲ್ಲಿ ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡಿಬಿಟ್ಟು ಸ್ಕೂಲ್ ಬಾಯ್ ಪೋಯಮಲ್ಲಿ ನಮ್ಮ ಕವಿ ಆರು ಸ್ಟ್ಯಾನ್ಸವನ್ನು ತೆಗೆದುಕೊಂಡು ವಿಲಿಯಂ ಬ್ರೇಕರ್ ಎಕ್ಸ್ಪ್ರೇನ್ ಮಾಡಿದ್ದಾರೆ ಅದ್ರ ಬಗ್ಗೆ ಬರೀರಿ ಅಂತ ಇದೆ ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಅಂತ ಇದೆ ಇನ್ ಆ್ಯನ್ ಇಂಡಿವಿಜುವಲ್ ಅಂತ ಭಾಳ ಈಸಿಯಾಗಿ ಇರುವಂಥದ್ದು ಓಕೆ ಭಾಳ ಈಸಿಯಾಗಿ ಸಮ್ಮರಿ ಆಫ್ ದಿ ಮ್ಯಾಡ್ನೆಸ್ ಬರೀರಿ ಎಲಾಬ್ರೇಟ್ ದಿ ಕಾಂಟೆಸ್ ದಿ ಫಾರ್ಮರ್ಸ್ ವೈಫು ಸಂಪೂರ್ಣವಾದ ಪೋಯಮನ್ನು ಬರೆದು ಹೋಗಿರಿ ಸಮ್ಮರ್ ಈ ನಾಲ್ಕಕ್ಕೆ ನಾಲ್ಕು ಅಂಕ ಸಿಗುತ್ತೆ ದ ಓಲ್ಡ್ ಮ್ಯಾನ್ ಡಿಪಿಕ್ಟಿಂದ ಪೋಯಮ್ ಅಂತ ಇದೆ ಅದು ನಾಲ್ಕು ಅಂಕಕ್ಕೆ ಈಸಿಯಾಗಿ ಬರೆದು ತಾವುಗಳು ಒಗೀರಿ ಓಕೆ ನಂತರದಲ್ಲಿ ಔಟ್ ಇಡ್ ದ ಮ್ಯಾನ್ ಔಟ್ ಇರ್ ದ ಅನಿಮಲ್ಸ್ ಅಂತ ಇದೆ ಯಾವ ರೀತಿಯಾಗಿ ಮನುಷ್ಯ ಕೊನೆಗೆ ಎಲ್ಲರನ್ನು ಕಲಾಸ್ ಮಾಡ್ತಾನೆ ಅನ್ನೋದರ ಬಗ್ಗೆ ಬರೀರಿ ನಂತರದಲ್ಲಿ ಕೃಷ್ಣ ಯಾವ ರೀತಿಯಾಗಿ ತನ್ನ ದೇಹದಲ್ಲಿ ಆದಂತಹ ಕಾಯಿಲೆ ಇಲ್ಲ ಕಾಯಿಲೆಗಳು ಯಾವುದೋ ಒಂದು ಬಾಯ್ಲ್ಸು ಇನ್ನೊಂದು ಗುಳ್ಳೆಗಳು ಇನ್ನೊಂದು ಯಾವುದು ಅಂತ ಹೇಳಿದರೆ ಪೈಲ್ಸ್ ಓಕೆ ಎರಡು ಕಾಯಿಲೆಗಳನ್ನು ಯಾವ ರೀತಿಯಾಗಿ ಓರೋ ಮನುಷ್ಯ ಸಾರಿ ಏನಂತೀರಾ ಕ್ಯೂರ್ಡ್ ಮಾಡ್ಕೊಂತಾನೆ ಮಲಯಾಳಿ ಸಾಧು ಹತ್ರ ಅಂತ ಬರೀಬೇಕು ನಂತರದಲ್ಲಿ ಯಾವ ರೀತಿಯಾಗಿ ಓರಂ ಬಚ ವೈಕುಮ್ ಮೊಹಮ್ಮದ್ ಅವರಿಗೆ ಹಿಮಿಲಿಯೇಷನ್ ಅಂತಾರೆ ಅವಮಾನವನ್ನು ಮಾಡಲಾಗುತ್ತೆ ಅದ್ರ ಬಗ್ಗೆ ಬರೀರಿ ಅಂತ ಬಾಬರಲ್ಲಿ ಸ್ಕೂಲ್ ಬಗ್ಗೆ ಬರೀರಿ ಯಾವ ರೀತಿಯಾಗಿ ಬೆಳೀತು ಅಂತ ಭಾಳ ರೀ ಸ್ಕೂಲ್ ಸ್ಕೂಲ್ ಗೇಮ್ ಅಂತ ಆಡ್ತಾಯಿದ್ರು ಆ ಗೇಮ್ ಅನ್ನೋದು ಮುಂದೆ ಬಂದು ಆನಂದ ಶಿಕ್ಷೋನಿಕೇತನಾಗಿ ಬೆಳೆದು ನಿಂತ್ಕೊಳ್ಳುತ್ತೆ ನೆಕ್ಸ್ಟು ಪ್ಲಂಬರ್ ಬಗ್ಗೆ ಬರೀರಿ ಅಂತ ಇದೆ ಭಾಳ ಈಸಿಯಾಗಿ ತಾವುಗಳು ಬರಿಬೋದು ಭಾಳ ಕ್ರೂರವಾದ ಮನುಷ್ಯ ಆಗಿರ್ತಾನೆ ಹೌದಲ್ವಾ ಬ್ರಿಂಗ್ ಎಕ್ಸ್ಪ್ಲೇನ್ ದಿ ರೆಫರೆನ್ಸ್ ನೋಡಿ ನೊಬೆಲಿಟಿ ಆಫ್ ದಿ ಹ್ಯೂಮನ್ ಲೈಫ್ ಅವರು ಯಾವ ಯಾವ ಕಷ್ಟಗಳನ್ನು ಪಟ್ಟರು ಅನ್ನೋದನ್ನು ಬ ಬರೆದು ಈ ರೀತಿಯಾಗಿ ಅಂತ ಹಾಕಿ ಬರೆದ್ರೆ ಮುಗಿಯಿತು ಸರ್ ನಂತರದಲ್ಲಿ ಒಬ್ಬ ಕಾಮನ್ ಮ್ಯಾನು ಮಾರ ಹೇಗೆ ಎಲ್ಲರ ಬಗ್ಗೆ ಯೋಚನೆ ಮಾಡಿ ತನ್ನ ಜೀವವನ್ನು ಸ್ಯಾಕ್ರಿಫೈಸ್ ಕೊಡ್ತಾನೆ ಅದರ ಬಗ್ಗೆ ಬರೀಬೇಕಾಗತ್ತೆ ಈ ಫೈ ವರ್ಸ್ ಟ್ರೀ ಅದನ್ನು ತಾವುಗಳು ಏನಂತೀರಾ ಈ ಫೈ ವರ್ಸ್ ಇಟ್ ಟ್ರೀ ಅದರ ಒಂದು ಸಮ್ಮರಿಯನ್ನು ಬರೆದ್ರೆ ಸಾಕಾಗತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಬನ್ನಿ ಕೆ ಆನ್ಸರನ್ನು ನೋಡೋದಾದರೆ ನಾವು ಇಲ್ಲಿ ಈಗ ಒಂಬತ್ತನೇ ಕೆ ಆನ್ಸರನ್ನು ನೋಡೋಣ ಅದಕ್ಕೆ ಟ್ರೂತ್ಫುಲ್ ಮೆಸೇಜು ನಂತರದಲ್ಲಿ ಕಂಫರ್ಟಬಲ್ ಅಂತ ಕೊಟ್ಟಿದ್ದಾರೆ ಅದನ್ನು ಪ್ರಿಫಿಕ್ಸ್ ಮಾಡಿ ಹಾಗೂ ವಿರುದ್ಧ ಪದನೂ ಕೂಡ ಆಗಬೇಕು ಅನ್ಕಂಫರ್ಟಬಲ್ ಅಂತ ಬಿಟ್ಟರೆ ಸರಿಯಾದ ಉತ್ತರ ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಒಂದು ರೀ ಒಂದು ಆದರೆ ಇಲ್ಲಿ ಸರಿಯಾದ ಉತ್ತರ ಅನ್ಕಂಫರ್ಟಬಲ್ ಆಗುತ್ತೆ ಬನ್ನಿ ಫಿಲಮ್ ದ ಬ್ಲ್ಯಾಂಕ್ಸು ನೋಡೋದಾದರೆ ದ ನರೇಟರ್ ಇಲ್ಲೇನು ಬರುತ್ತೆ ನೋಡಿ ಹಿ ಡಿಡ್ ಸೋ ಟು ಸೇವ್ ಹಿಸ್ ಸೇವ್ ದಿ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಟೀ ದಿ ಅನ್ನೋದು ಸರಿಯಾದ ಉತ್ತರನ ನೋಡೋಣ ಈ ಕೇಮ್ ಔಟ್ ಆ್ಯಂಡ್ ಎಂಟರ್ ದಿ ಕ್ರೌಡೆಡ್ ರೆಸ್ಟೋರೆಂಟ್ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್ ಯಾವುದೋ ಒಂದು ಓಕೆ ಓಕೆ ದಿ ಎಕ್ಸ್ಪೆನ್ಸ್ ನಂತರದಲ್ಲಿ ಪ್ರೀತಿ ಅಭ್ಯರ್ಥಿಗಳೇ ಫಿಲಿಂದ ಬ್ಲ್ಯಾಂಕ್ಸ್ ಇದೆ ಮತ್ತೆ ಎರಡು ಅಂಕಕ್ಕೆ ಎ ಕಾಫಿ ಸೀಟ್ ಬೆಡ್ ಆಸ್ ಎ ಪ್ರೊಟೆಕ್ಟೆಡ್ ಫ್ರಮ್ ದಿ ಸನ್ ಬೈ ಪುಟಿಂಗ್ ಅಪ್ ಎ ಶೇಡ್ ಓವರ್ ಇಟ್ ಅನ್ನೋದು ಸರಿಯಾದ ಉತ್ತರ ನೋಡಿ ಬೈ ಪುಟಿಂಗು ಓವರ್ ಇಟ್ ಓಕೆ ನಂತರದಲ್ಲಿ ಇಲ್ಲಿ ಯಾವುದು ಇದು ಕ್ವಶನ್ ಟ್ಯಾಕ್ಸ್ ಇದೆ ಇದು ಕೂಡ ಈಸಿ ಯು ಕಾಂಟ್ ಫುಲ್ ಪೀಪಲ್ ಫಾರ್ ಎವರ್ ಅಂತ ಇದೆ ಹೌದು ಸರಿಯಾದ ಉತ್ತರ ಅದು ಅದನ್ನು ಕ್ವಶನ್ ಟ್ಯಾಕ್ ಮಾಡಬೇಕು ಏನೂ ಇಲ್ಲ ಕ್ಯಾನ್ ಯು ಅನ್ನೋದು ಸರಿಯಾದ ಉತ್ತರ ಕ್ಯಾನ್ ಬರೀಬೇಕು ಯು ಬರೀಬೇಕು ಕ್ವಶನ್ ಮಾರ್ಕನ್ನು ಹಾಕಬೇಕು ಮಾರಾ ಟುಕ್ ಹಿಮ್ ಟು ದ ಫಾರೆಸ್ಟ್ ಅಂತ ಇದೆ ನೋಡಿ ಮಾರಾ ಟುಕ್ ಹಿಮ್ ಟು ದಿ ಫಾರೆಸ್ಟ್ ಅಂತ ಇದೆ ಭಾಳ ಈಸಿ ಇದು ಕೂಡ ಮಾರಾ ಟುಕ್ ಹಿಮ್ ಟು ದ ಫಾರೆಸ್ಟ್ ಅದನ್ನು ಡೂ ಫಾರ್ಮ್ಸಲ್ಲಿ ಬರೀಬೇಕು ಟುಕ್ ಅನ್ನೋದು ಪಾಸ್ಟ್ ಟೆನ್ಸು ಹಾಗಾಗಿ ಡಿಡ್ ಮಾರಾ ಟೇಕ್ ಹಿಮ್ ಟು ದ ಫಾರೆಸ್ಟ್ ಡಿಡ್ ಮಾರಾ ಟೇಕ್ ಹಿಮ್ ಟು ದ ಫಾರೆಸ್ಟ್ ಡಿಡ್ ಮಾರಾ ಟೇಕ್ ಹಿಮ್ ಟು ದಿ ಫಾರೆಸ್ಟ್ ಸಾಕು ಅನ್ಸುತ್ತೆ ಮೂರು ಸಲ ದಿ ನರೇಟರ್ ಹ್ಯಾಡ್ ಫೋರ್ಟೀನ್ ರುಪೀಸ್ ಇನ್ ಈಸ್ ವ್ಯಾಟ ವ್ಯಾಲೆಟ್ ಅಂತ ಇದೆ ಈ ಅಂಡರ್ಲೈನ್ ಆಗಿರುವಂತಹ ಪ್ರಶ್ನೆನೇ ಉತ್ತರವಾಗಿ ಬರಬೇಕು ಅಂದರೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬೇಕು ಅಂತ ಹೇಳಿದರೆ ನೋಡಿ ಹೌ ಮಚ್ ಮನಿ ಹೌದಲ್ವಾ ಡಿಡ್ ನರೇಟರ್ ಹ್ಯಾವ್ ಇನ್ ಈಸ್ ವ್ಯಾಲೆಟ್ ಅಂತ ಬರೆದ್ರೆ ಮುಗೀತು ಮುಗೀತು ಪ್ರೀತಿಯ ವಿದ್ಯಾರ್ಥಿಗಳೇ ಓಕೆ ಮತ್ತೇನು ಇಲ್ಲ ಇದರಲ್ಲಿ ಭಾಳ ಈಸಿಯಾಗಿ ಪೇಷಂಟು ರಿಸೆಪ್ಷನಿಸ್ಟ್ ಆಫ್ ಎ ಕ್ಲಿನಿಕ್ ರಿಕ್ವೆಸ್ಟ್ ಫಾರ್ ಎನ್ ಅಪಾಯಿಂಟ್ಮೆಂಟ್ ಇದೆ ಈಸ್ ಇಸ್ ಅಶ್ವಿನಿ ಕ್ಲಿನಿಕ್ ಅಂತ ಇದೆ ಎಸ್ ದಿಸ್ ಈಸ್ ಅಶ್ವಿನಿ ಕ್ಲಿನಿಕ್ ಅಂತ ಬರೀಬೇಕು ಮೇಲಿರದೇ ಕೆಳಗಡೆ ದಿಸ್ ಆ ಕಡೆ ಈಸ್ ಈ ಕಡೆ ಎರಡೂ ಕೂಡ ಈಸ್ ಈ ಕಡೆ ದಿಸ್ ಆ ಕಡೆ ಹಾಕ್ಬಿಟ್ಟು ಇಂಟರ್ಚೇಂಜ್ ಮಾಡಿ ಬರೀ ಇದ್ರೆ ಕ್ವಶನ್ ಮಾರ್ಕ್ ತೆಗಿಬೇಕಾಗತ್ತೆ ಆಯಿತಾ ನಂತರದಲ್ಲಿ ಕ್ಯಾನ್ ಏಟ್ ಡಾಕ್ಟರ್ ದೇವ್ಸ್ ಮೊಬೈಲ್ ನಂಬರ್ ಅಂತ ಬರೀಬೇಕು ಮುಗಿತಷ್ಟೆ ಐ ಐ ಆಮ್ ಸಾರಿ ಯು ಕ್ಯಾನ್ ಆಟ್ ಗೆಟ್ ದೇವ್ಸ್ ಅಪಾಯಿಂಟ್ಮೆಂಟ್ ಟುಮಾರೋ ಅಂತ ಓಕೆ ಅಲ್ಲಿ ಬರಿಬೇಕಾಗಿರೋದು ಕ್ಯಾನ್ ಏಟ್ ಡಾಕ್ಟರ್ ದೇವ್ಸ್ ಮೊಬೈಲ್ ನಂಬರ್ ಅಲ್ಲ ಸಾರಿ ಅಲ್ಲಿ ಏನು ಬರೀತೀರಾ ಅಂತ ಹೇಳಿದರೆ ಅಪಾಯಿಂಟ್ಮೆಂಟ್ ಫಾರ್ ಟುಮಾರೋ ಅಂತ ಬರಿಬೇಕು ಕೆಳಗಡೆ ಅವರೇ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ ಫಾರ್ ಟುಮಾರೋ ಅಂತ ಅದಕ್ಕೆ ಅಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾ ಇದ್ದಾರೆ ಐ ಆಮ್ ಸಾರಿ ಯು ಕೆನಾಟ್ ಗೆಟ್ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ಫಾರ್ ಟುಮಾರೋ ಅಂತ ಇದೆ ಓಕೆ ಹೀ ಈಸ್ ನಾಟ್ ಅವೈಲಬಲ್ ಟುಮಾರೋ ಅಂತ ಇದೆ ದೆನ್ ಓಕೆ ವಾಟ್ ಡೇ ಹೀ ಈಸ್ ಅವಾಗ ಪೇಷಂಟ್ ಇದ್ದಾರೆ ದೆನ್ ವಾಟ್ ಡೇ ಪ್ರಶ್ನೆಯನ್ನು ಕೇಳಬೇಕು ವಾಟ್ ಡೇ ಈಸ್ ಹೀ ಅವೈಲಬಲ್ ಅಂತ ನೆಕ್ಸ್ಟ್ ಅವಾಗ ಅವರು ಯು ಕ್ಯಾನ್ ಕಮ್ ಅಂತ ಅಟ್ ಟೆನ್ ಓ ಕ್ಲಾಕ್ ಅಂತ ನನ್ನ ಕೊನೆಯಲ್ಲಿ ಪೇಷಂಟು ಥ್ಯಾಂಕ್ ಯು ಮೇಡಮ್ ಅಂತ ಹೇಳಬೇಕು ಮುಗಿತಿಲ್ಲಿಗೆ ನಂತರದಲ್ಲಿ ಲಾಸ್ಟ್ ಮೇನ್ ಕ್ವಶನ್ ನಾವು ಬರೋದಾದ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ ಅಕಾಡೆಮಿ ಆಫ್ ಭರತನಾಟ್ಯಮ್ ಇದು ನಿಮ್ಮ ಗೈಡಲ್ಲೇ ಇದೆ ಏನು ಇಲ್ಲ ಕಂಡು ಮೇಲೆ ನೋಡಿ ಬರೆಯೋದು ವಾಟ್ ಇಸ್ ನೇಮ್ ಆಫ್ ದಿ ಪ್ರೋಗ್ರಾಮ್ ಅಂತ ಇದೆ ಭರತನಾಟ್ಯಂ ರಂಗಪ್ರವೇಶ ಅಂತ ಬರೀಬೇಕು ಹೂಸ್ ರಂಗಪ್ರವೇಶ ಇಸ್ ಬೀಂಗ್ ಹೆಲ್ಡ್ ಅಂತ ಇದೆ ಕುಮಾರ್ ಐಶ್ವರ್ಯ ರಾಯ್ ಅಂತ ಬರೀಬೇಕು ಹೂ ಈಸ್ ದ ಚೀಫ್ ಗೆಸ್ಟ್ ಆಫ್ ದಿ ಪ್ರೋಗ್ರಾಮು ಕುಮಾರಿ ಯಾರು ಶ್ರೀಮತಿ ಉಮಾಶ್ರೀ ಕೆ ದ ಮಿನಿಸ್ಟ್ರಿ ಆಫ್ ಕಲ್ಚರು ನೇಮ್ ದಿ ವೆನ್ಯೂ ಆಫ್ ದಿ ಪ್ರೋಗ್ರಾಮ್ ಅಂತ ಇದೆ ವೆನ್ಯೂ ಎಲ್ಲಿ ಕೊಟ್ಟಿದ್ದಾರೆ ರವೀಂದ್ರ ಕಲಾ ಕೇಸ್ತ್ರ ಬೆಂಗಳೂರು ಅಂತ ಬರ್ತಾರೆ ಮುಗೀತು ರೈಟ್ ಲೆಟರ್ ಟು ದಿ ಬ್ಯಾಂಕ್ ಮ್ಯಾನೇಜರ್ ಹುಬ್ಬಳ್ಳಿ ಟು ಟ್ರಾನ್ಸ್ಫರ್ ಇವರ ಅಕೌಂಟ್ ಅಂತ ಇದೆ ಬಹಳ ಈಸಿಯಾಗಿ ಇರುವಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ ಬರೆದ್ರೆ ಅಂಕಗಳು ಸಿಗ್ತವೆ ಇಲ್ಲಾಂದರೆ ನಾನು ಸಿಗೋಲ್ಲ ನಿಮಗೆ ಕಷ್ಟಪಡಬೇಕು ಸಬ್ಜೆಕ್ಟಲ್ಲಿ ರಿಕ್ವೆಸ್ಟ್ ಫಾರ್ ರಿಕ್ವೆಸ್ಟ್ ಟು ಟ್ರಾನ್ಸ್ಫರ್ ಮೈ ಅಕೌಂಟ್ ಫ್ರಮ್ ಅಂತ ಬರೀಬೇಕು ಅಷ್ಟೇ ಧನ್ಯವಾದಗಳು ಪ್ರೀತಿ ವಿದ್ಯಾರ್ಥಿಗಳೇ